ವೃತಿ ಹೇಗಿದ್ದೀರಾ? ಏನಾಗಿದೆ ಮಗುಗೆ? ಮಗುಗೆ ಬಂದು ಬ್ಲಡ್ ಕ್ಯಾನ್ಸರ್. ಪೇಂಟಿಂಗ್ ಹಾಸ್ಪಿಟಲ್ ಅಲ್ಲೇ ಟ್ರೀಟ್ಮೆಂಟ್ ಆಗ್ತಾ ಇದೆ. ಈಗ ಕೀಮೋ ಕೊಟ್ಟ ಮೇಲೂ ಅಷ್ಟು ಟ್ರೀಟ್ಮೆಂಟ್ ನಾರಾಯಣ ಎಲ್ ಸಿಟಿ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಇದುವರೆಗೂ ಅಂದಾಜು ನೀವು ಎಷ್ಟು ಖರ್ಚು ಮಾಡಿದ್ರ ಪಾಪುಗೋಸ್ಕರ? 5-6 lakh ಆಗಿದೆ. ಇದರಿಂದ 6 lakh ನೀವು ದುಡ್ಡಿದ್ದು ಸಂಪಾದನೆ ಮಾಡಿ ಖರ್ಚು ಮಾಡಿದ್ರ. ಈಗ 1.5 ವರ್ಷದಿಂದ ನಿಮಗೆ ಕೆಲಸ ಕೂಡ ಇಲ್ಲ, ಹೋಗಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಈ ಒಂದು ಕಷ್ಟದಲ್ಲಿ ನೀವು ಎಲ್ಲಿ ಕೆಲಸ ಹೋಗ್ತಾ ಇಲ್ಲ? ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಅಲ್ಲೇ ಇದ್ದೀವಿ. ಇವಳು ಟ್ರೀಟ್ಮೆಂಟ್ ಗೋಸ್ಕರ ಇದ್ರೆ ಹಾಸ್ಪಿಟಲ್ ಸುಮಾರು ಎಷ್ಟು ಖರ್ಚು ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್? ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಅಂದಾಜು ಒಂದು 36-37 lakh 37 lakh ಬೇಕು ಅಂತ ಹೇಳಿದ್ದಾರೆ. 37 lakh ಅದು ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ, ಸೊ ನಾರಾಯಣ ಎಲ್ ಸಿಟಿ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಕ್ರಿಟಿಕಲ್ ಕಂಡೀಷನ್ ಇದೆ. ಸೊ ನೀವು ನಿಜವಾಗ್ಲೂ ನೋಡಿರೋ ಸಾಧ್ಯನೇ ಇಲ್ಲ. ನೋಡಿ ಇಲ್ಲಿ ಇಲ್ಲೆಲ್ಲ ನೋಡಿ, ಮೆಡಿಸಿನ್ ಹೋಗೋದಕ್ಕೆ ಅಂತ ಎಲ್ಲೆಲ್ಲ ಅವ್ರಿಗೆ ಓಪನ್ ಮಾಡಿ ಮೆಡಿಸನ್ಗೆ ಮಾಡಿದೆ. ಬಟ್ ನಿಜವಾಗ್ಲೂ ಮಗು ಇದನ್ನೆಲ್ಲ ಹೇಗೆ ತರ್ಕೋಬೇಕು ಹೇಳಿ? ಸುಮಾರು 8-9 ತಿಂಗಳಿಂದ ಬರೀ ಮೆಡಿಸನಲ್ಲೇ ಇದೆ ಮಗು. ಸರಿಯಾದಂಥ ಊಟ ಇಲ್ಲ, ಸರಿಯಾದಂಥ ನಿದ್ರೆ ಇಲ್ಲ, ಸರಿಯಾಗಿ ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆ ಥರ ಒಂದು ಸಿಚುವೇಶನಲ್ಲೇ ಮಗು ಇದೆ. ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡಿ. ದಯಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. 1 ರೂಪಾಯಿ ಆದರೂ ಪರವಾಗಿಲ್ಲ, ನಿಮ್ಮ ಸಹಾಯದಿಂದ ನಿಜವಾಗ್ಲೂ ಹೇಳ್ತಿದ್ದೀನಿ, ವೃತ್ತಿಯವರ ಒಂದು ಒಳ್ಳೆ ಕೆಲಸಕ್ಕೆ ತುಂಬ ಸಹಾಯ ಆಗುತ್ತೆ. ಇವತ್ತು ನಾವು ದುಡ್ಡನ್ನ ಎಲ್ಲೆಲ್ಲೋ ವ್ಯರ್ಥ ಮಾಡ್ತಾ ಇದ್ದೀವಿ, ಅದರಲ್ಲಿ 1 ರೂಪಾಯಿ ನೀವು ಕೊಟ್ಟರೆ ಸಾಕು, ನಿಮ್ಮ ಮಗುಗೂ ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಮುಂದೆ ಮತ್ತೆ ಬಂದು ನಿಲ್ತಾರೆ ವೃತ್ತಿಯವರು. ದಯಮಾಡಿ ನಿಮ್ಮ ಕೈ ಮುಗಿಬೇಕು, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಈ ಪುಟ್ಟ ಕಂದಮ್ಮನ ನಗುಗೆ ನೀವು ಪಾತ್ರರಾಗಿ, ಯಾಕಂದ್ರೆ ನೀವು ಅವಾಗಿಂದ ಒಂದು ವಿಡಿಯೋ ನೋಡ್ತಾ ಇರ್ತೀರಾ, ಆ ಮಗು ಮುಖದಲ್ಲಿ ನಗು ನೋಡೋಕ್ಕಂತೂ ನನಗೆ ಆಗಿಲ್ಲ. ನಮಗೆ ಇವತ್ತು 1 ವರ್ಷದಿಂದ ಹಾಸ್ಪಿಟ್ಲು ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಸೊ ತುಂಬ ಬೇಜಾರಾಗುತ್ತೆ. ನೋಡಿ ಮೆಡಿಸನ್ ಪ್ರತಿ ದಿನ ಬಂದು ಇಲ್ಲಿ ಚುಚ್ಚಿ ಅವ್ರಿಗೆ ಮೆಡಿಸನ್ ಹಾಕ್ತಾರೆ. ದಯವಿಟ್ಟು ಸಹಾಯ ಮಾಡಿ, ಜೊತೆಗೆ ವಿಡಿಯೋ ಶೇರ್ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಜಯ ಕರ್ನಾಟಕ. ಶ್ರೇಷ್ಠ.